ಸವದತ್ತಿ ತಾಲೂಕಿನ ಮದ್ಲೂರು ಗ್ರಾಮದ ಶಾಲಾ ಆವರಣದಲ್ಲಿ ಹದಿಹರೆಯದ ಹೆಣ್ಣು ಮಕ್ಕಳಿಗೆ ಆರೋಗ್ಯ ಅರಿವು ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಅಧ್ಯಕ್ಷತೆಯನ್ನು ಜಿಎನ್ ಮಲ್ಲಕಣ್ಣ ಅವರು ಮುಖ್ಯೋಪಾಧ್ಯಾಯರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮದ್ಲೂರು ಇವರು ವಹಿಸಿಕೊಂಡಿದ್ದು, ಸದರಿ ಕಾರ್ಯಕ್ರಮದಲ್ಲಿ ಹನುಮಂತ್ ಪಚ್ಚಿನ್ನವರ್, ಎಂಎಂ ಅಂಗಡಿ, ಸುಮಿತ್ರಾ ಪೂಜಾರ್, ಹನುಮವ್ವ ಉಪ್ಪಾರ್, ಮೀನಾಕ್ಷಿ ಉಪ್ಪಾರ್, ಅಕ್ಕಮ್ಮ ಕಲ್ಲೋಳಿ, ಆಶಾ ಕಾರ್ಯಕರ್ತೆಯರು, ಅಂಗನವಾಡಿ ಕಾರ್ಯಕರ್ತೆಯರು, ಅಂಗನವಾಡಿ ಸಹಾಯಕರು, ಕಿಶೋರಿಯರು, ಇತರರು ಹಾಜರಾಗಿದ್ದರು. ಹದಿಹರೆಯದವರ ಒತ್ತಡದಿಂದಾಗುವ ಸಮಸ್ಯೆಗಳು, ಇವುಗಳ ನಿರ್ವಹಣೆ ಮಾಡಿ ಆರೋಗ್ಯವಂತರಾಗಿ ಮಾಡುವುದು ಈ ಕಾರ್ಯಕ್ರಮದ ಉದ್ದೇಶವಾಗಿದೆ. ಇವರಲ್ಲಿ ಕಂಡುಬರುವ ಬಾಲ್ಯ ವಿವಾಹ, ಹೆಣ್ಣು ಮಕ್ಕಳ ಸಾವಿನ ಪ್ರಮಾಣ, ಅಪೌಷ್ಟಿಕತೆ, ರಕ್ತಹೀನತೆ, ಹದಿಹರೆಯದವರ ಮೇಲಾಗುವ ದೌರ್ಜನ್ಯ, ಮಾದಕ ವಸ್ತುಗಳ ಬಳಕೆ, ಹೆಣ್ಣು ಮಕ್ಕಳ ಸಾಗಾಟ, ಎಚ್ಐವಿ ಏಡ್ಸ್ ಮುಂತಾದ ಸಮಸ್ಯೆಗಳನ್ನು ಗುರುತಿಸಿ ಸೂಕ್ತ ಮಾರ್ಗದರ್ಶನ ನೀಡುವುದಾಗಿ ಪ್ರಾಸ್ತಾವಿಕವಾಗಿ ಮಾತನಾಡಿದ ಐಆರ್ ಗಂಜಿ ಹೇಳಿದರು. ಹದಿಹರೆಯದವರ ಒತ್ತಡದ ಸಮಸ್ಯೆಗಳನ್ನು ನಿವಾರಿಸುವ ಸ್ವಯಂ ಸ್ವಚ್ಛತೆ, ಋತುಚಕ್ರ, ಜನಾಂಗ ಮಾರ್ಗದ ಸ್ವಚ್ಛತೆ, ರಕ್ತಹೀನತೆ ನಿಯಂತ್ರಣ, ಸಮತೋಲನ ಆಹಾರದ ಬಳಕೆ ಅತಿ ಅವಶ್ಯಕವಾಗಿದೆ ಎಂದು ಜಿಎನ್ ಮಲ್ಲಕಣ್ಣವರು ಹೇಳಿದರು. ಹದಿಹರೆಯದವರಿಗೆ ಇರುವ ವಿಪ್ಸ್ ಕಾರ್ಯಕ್ರಮದಡಿಯಲ್ಲಿ ಕಬ್ಬಿನಾಂಶ ಮಾತ್ರೆಗಳ ಬಳಕೆ, ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಸಿಗುವ ಸ್ನೇಹ ಕ್ಲಿನಿಕ್ ಬಳಕೆ, ಸೂಚಿ ಪ್ಯಾಡ್ಗಳ ಬಳಕೆ ಮಾಡುವುದು ಹದಿಹರೆಯದವರ ಆರೋಗ್ಯ ಸುಧಾರಿಸಬಹುದು ಎಂದು ಕ್ಷೇತ್ರ ಆರೋಗ್ಯ ಶಿಕ್ಷಣ ಅಧಿಕಾರಿ ಎಂಎಂ ಅಂಗಡಿ ಹೇಳಿದರು. ಇನ್ನು ಹನುಮಂತ್ ಪಚ್ಚಿನವರು ನಿರೂಪಣೆ ಮಾಡಿ ಹನುಮವ್ವ ಉಪ್ಪಾರ್ ಸ್ವಾಗತಿಸಿದರು, ಮೀನಾಕ್ಷಿ ಉಪ್ಪಾರ್ ಅವರು ವಂದಿಸಿದರು. ಬ್ಯೂರೋ ರಿಪೋರ್ಟ್, ಈರಣ್ಣ ಹುಲ್ಲೂರ್, ಭಾರತ್ ವೈಭವ್ ನ್ಯೂಸ್, ಸವದತ್ತಿ.